ಇನ್ನು ಸೂರಜ್ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ನಾಯಕರು ಟೀಕೆ ಮಾಡಿದ್ದಾರೆ. ಇದೊಂದು ವಿಕೃತ ಅಸಹ್ಯಕರ ಅಂತ ಪ್ರಿಯಾಂಕ್ ಗಾಂಧಿ ಅವರು ಪ್ರಿಯಾಂಕ್ ಖರ್ಗೆ ಅವರು ಅಯ್ಯೋ ನಮಗೇನು ಮುಜುಗರ ಅಂತ ಚಲುವರಾಯಸ್ವಾಮಿ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಬಿಡಿ ಅಂತ ಈಶ್ವರ ಖಂಡ್ರೆ. ಒಬ್ಬೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ಮೇಲೆ ಇದೊಂದು ಷಡ್ಯಂತ್ರ, ಕಾಂಗ್ರೆಸ್ನ ಷಡ್ಯಂತ್ರ ಅಂತ ಆರೋಪಿಸ್ತಾ ಇದ್ದು ಇದರೆಲ್ಲದರ ಬಗ್ಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಚಿತ್ರ, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋಚ್ತಾ ಇಲ್ಲ. ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆಯವರ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ. ಕಾನೂನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅವರು ಅದನ್ನು ತನಿಖೆ ಮಾಡ್ತಾರೆ, ಅದನ್ನು ಮೀರಿದ ಕೋರ್ಟ್ ಇದೆ ಕೇಂದ್ರಗಳತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು, ಇದು ನಮ್ಮ ಕೈಲಿದೆಯಾ? ಯಾವುದೇ ಅಕ್ರಮಗಳಾಗಿದ್ದರೆ, ಯಾವುದೇ ಅಪರಾಧ ಆಗಿದ್ದರೆ ಅದು ಪೊಲೀಸರ ಜವಾಬ್ದಾರಿ ಇದೆ, ಪೊಲೀಸ್ ಇಲಾಖೆ ಇದೆ, ತನಿಖಾ